ಹಾಯ್, ನಾನು ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಎ ಬಿ ಸಿ ಕಾನ್ಸೆಪ್ಟ್ ಏನು ಮತ್ತು ಯಾರು ಡೆವಲಪ್ ಮಾಡಿದ್ದು ಅಂತ ಮಾತ್ರ ಹೇಳಿದ್ದೆ. ಸೊ ಅದಾದಮೇಲೆ ಈ ಕ್ಯಾಪಲ್ ಆ್ಯಂಡ್ ಕೂಪರ್ ಅಪ್ರೋಚ್ ಅಂತ ಯಾರು ಡೆವಲಪ್ ಮಾಡಿದ್ದು ಎ ಬಿ ಸಿ ಕಾಸ್ಟಿಂಗ್ ಸಿಸ್ಟಮ್ನ ಅಂತ ಹೇಳಿದ್ದೆ. ಸೊ ನಾನು ನಿಮಗೆ ಲಾಸ್ಟ್ ಹೇಳಬೇಕಾದಾಗ ಯಾವ ರೀತಿ ಎ ಬಿ ಸಿ ಕಾಸ್ಟಿಂಗಲ್ಲಿ ನಿಮ್ಮ ಈ ಒಂದು ಓವರ್ಹೆಡ್ ಕ್ಯಾಲ್ಕುಲೇಷನ್ನ ಮಾಡ್ತಾರೆ ಅಂತ. ಸೊ ಪ್ರಾಡಕ್ಟ್ ಕಾಸ್ಟಿಂಗ್ ಯೂಸಿಂಗ್ ಎ ಬಿ ಸಿ. ಸೊ ನಮಗೆ ಗೊತ್ತಿರೋ ಹಾಗೆ ಯೂಶ್ವಲಿ ಒಂದು ಡೈರೆಕ್ಟು ಮತ್ತು ಇನ್ನೊಂದು ಇಂಡೈರೆಕ್ಟ್ ಅಂತ ಬರುತ್ತೆ. ಸೊ ಡೈರೆಕ್ಟು ದಟ್ ಈಸ್ ಯುವರ್ ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ಲೇಬರ್ ಮತ್ತು ನಿಮ್ಮ ಅದರ್ ಡೈರೆಕ್ಟ್ ಕಾಸ್ಟ್. ನಾನ್ ಪ್ರಾಡಕ್ಟ್ ಕಾಸ್ಟ್ ಅಥವಾ ಲೈಕ್ ಇಂಡೈರೆಕ್ಟ್ ಕಾಸ್ಟ್. ಸೊ ಇಂಡೈರೆಕ್ಟ್ ಕಾಸ್ಟ್ ಏನಾಗುತ್ತೆ, ಒಂದು ಪ್ರಾಡಕ್ಟ್ಗೆ ಕಾಸ್ಟ್ಗೆ ಏನಾಗಿರುತ್ತೆ, ಇನ್ವಾಲ್ವ್ಮೆಂಟ್ ಆಗಿರುತ್ತೆ. ಯಾವ್ಯಾವುದು, ಇಟ್ ಮೇ ಬಿ ಇನ್ ದ ಪ್ರೊಡಕ್ಷನ್ ಓವರ್ ಹೆಡ್, ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್, ಮಾರ್ಕೆಟಿಂಗ್ ಓವರ್ ಹೆಡ್, ಸೇಲ್ಸ್ ಓವರ್ ಹೆಡ್, ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್, R&D ಎಕ್ಸ್ಪೆನ್ಸಸ್. ಸೊ ಎಲ್ಲ ಎಕ್ಸ್ಪೆನ್ಸಸ್ನ ಏನು ಮಾಡಬೇಕಾಗುತ್ತೆ, ನಾವು ಆ ಕಾಸ್ಟನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದಾಗ ಇನ್ವಾಲ್ವ್ ಮಾಡಬೇಕಾಗತ್ತೆ. ನಾವು ದ ಕ್ವಶನ್ ಹಿಯರ್ ಇಸ್, ಈ ಎಲ್ಲ ಓವರ್ ಹೆಡ್ ಕಾಸ್ಟ್ಗಳನ್ನು ಸಹ ಯಾವ ರೀತಿ ಒಂದು ಆರ್ಗನೈಸೇಷನ್ನು ತನ್ನ ಒಂದು ಪ್ರಾಡಕ್ಟ್ ಕಾಸ್ಟ್ಗೆ ಕ್ಯಾಲ್ಕುಲೇಟ್ ಮಾಡಬೇಕಂತೆ. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದಾಗ ನೀವು ಒಂದು ಮೇಜರ್ ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತ ಅಂದರೆ, ಈ ಅಪ್ಲಿಕೇಶನ್ ಆಫ್ ಕಾಸ್ಟ್ ಡ್ರೈವರ್ ಅಂತೆ. ಈ ಕಾಸ್ಟ್ ಡ್ರೈವರ್ಸ್ ಮುಖಾಂತರ ಏನು ಮಾಡಬೇಕು, ನೀವು ನಿಮ್ಮ ಒಂದು ಪ್ರಾಡಕ್ಟ್ ಕಾಸ್ಟನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತಿರಂತೆ. ಸೊ ಈ ನಿಮ್ಮ ಆಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗಲ್ಲಿ ಕೆಲವೊಂದು ಬೇಸಿಕ್ ಎಲಿಮೆಂಟ್ಸ್ಗಳನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಯೂಶ್ವಲಿ 2-2 ಮಾರ್ಕ್ಸ್ಗಳಿಗೆ ಕೇಳ್ತಾ ಇರ್ತಾರೆ ಯಾವ್ದ್ಯಾವುದು. ಫಾರ್ ಎಕ್ಸಾಂಪಲ್, ಆಕ್ಟಿವಿಟಿ ಅಂತ ಅಂದರೆ ಏನು, ಆಕ್ಟಿವಿಟಿ ಪೂಲ್ ಅಂದರೆ ಏನು, ಕಾಸ್ಟ್ ಡ್ರೈವರ್ ಅಂತ ಅಂದರೆ ಏನು, ಪ್ರೋಸೆಸ್ ಅಂದರೆ ಏನು, ಕಾಸ್ಟ್ ಆಬ್ಜೆಕ್ಟ್ ಅಂದರೆ ಏನು, ದೆನ್ ನಾನ್ ವ್ಯಾಲ್ಯೂ ಆ್ಯಡೆಡ್ ಆಕ್ಟಿವಿಟಿ ಅಂತ ಅಂದ್ರೆ ಏನು. ಐ ಥಿಂಕ್ ನಾನು ಇದನ್ನು ನಿಮಗೆ ಲಾಸ್ಟ್ ವ್ಯಾಲ್ಯೂ ಚೇನ್ ಅನಾಲಿಸಿಸ್ ಮಾತಾಡಬೇಕಾದಾಗ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ ನಾನು. ಸೊ ಯಾವ ರೀತಿ ಅಲೊಕೇಶನ್ ಆಫ್ ಓವರ್ ಹೆಡ್ ಎ ಬಿ ಸಿ ನಡೆಯುತ್ತೆ ಅಂತ. ಸೊ ನಾನು ನಿಮಗೆ ಹಿಂದೆ ಹೋಗ್ತೀನಿ, ಇಲ್ಲಿ ನಾನು ನಿಮಗೆ ಟ್ರೆಡಿಷ್ನಲ್ ಸಿಸ್ಟಮಲ್ಲಿ ಒಂದು ಡಯಾಗ್ರಾಮ್ನ ತೋರಿಸಿದ್ದೆ. ಸೊ ಟ್ರೆಡಿಷ್ನಲ್ ಸಿಸ್ಟಮಲ್ಲಿ ಏನಾಗ್ತಾ ಇತ್ತು ಅಂದರೆ, ಸೊ ನೀವು ಡಯಾಗ್ರಾಮ್ ನೀಟಾಗಿ ಅಬ್ಸರ್ವ್ ಮಾಡಿ, ಇಲ್ಲಿ ಓವರ್ ಹೆಡ್ ಕಾಸ್ಟ್ಸು ಇದ್ವು, ಇಲ್ಲಿ ಅದಾದಮೇಲೆ ಬಂದು ನಿಮ್ಮ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗಳಿದ್ವು, ಅದಾದಮೇಲೆ ಪ್ರಾಡಕ್ಟ್ ಲೈನು. ಏನೇನು ಓವರ್ ಹೆಡ್ ಕಾಸ್ಟ್ ಇತ್ತು ಅದನ್ನೆಲ್ಲ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಹಾಕ್ತಿದ್ರಿ, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಿಂದ ಪ್ರಾಡಕ್ಟ್ ಲೈನ್ಗೆ ಹಾಕ್ತಾ ಇದ್ರಿ. ಸೊ ಬಟ್ ನಿಮ್ಮ ಇಲ್ಲಿ ನಿಮ್ಮ ಎ ಬಿ ಸಿ ಕಾಸ್ಟಿಂಗ್ ಸಿಸ್ಟಮಲ್ಲಿ ಏನಾಗುತ್ತೆ ನೋಡಿ, ಆಕ್ಟಿವಿಟಿ ಪೂಲ್ಸ್ ಅಂತ ಮಾಡಿಕೊಂಡು ಥ್ರೂ ದ ಅಪ್ಲಿಕೇಶನ್ ಆಫ್ ಕಾಸ್ಟ್ ಡ್ರೈವರ್ ರೇಟ್ಸ್ ಮುಖಾಂತರ ಏನು ಮಾಡ್ತೀರಾ, ನಿಮ್ಮ ಪ್ರಾಡಕ್ಟ್ಗೆ ನಿಮ್ಮ ಪ್ರಾಡಕ್ಟ್ ಕೋರ್ ಎಟ್ ಕಾಸ್ಟ್ನ ಏನು ಮಾಡ್ತಾ ಹೋಗ್ತೀರಾ, ಅಲೊಕೇಟ್ ಮಾಡ್ತಾ ಹೋಗ್ತೀರಾ. ಸೊ ದಿಸ್ ಈಸ್ ವಾಟ್ ಎಕ್ಸಾಕ್ಟ್ಲಿ ಹೌ ದ ಎ ಬಿ ಸಿ ಕಾಸ್ಟಿಂಗ್ ಸಿಸ್ಟಮ್ ವಿಲ್ ಗೋಯಿಂಗ್ ಟು ವರ್ಕ್ ಅಂತೆ. ಸೊ ಇಲ್ಲಿ ಕೆಲವೊಂದು ಮೇನ್ ಆಕ್ಟಿವಿಟೀಸ್ ಅಂತ ಇದೆ, ಅದಾದಮೇಲೆ ಅಂಡ್ ಇಟ್ಸ್ ಕಾಸ್ಟ್ ಡ್ರೈವರ್ ಅಂತ ಇದೆ. ಸೊ ನಿಮಗೆ ಯೂಶ್ವಲಿ ಪ್ರಾಬ್ಲಮ್ಸ್ ಪಾಯಿಂಟ್ ಆಫ್ ವ್ಯೂನ ಮಾತಾಡೋದಾದರೆ ಹೆಂಗೆ ಕೊಡ್ತಾರೆ ಎಕ್ಸಾಮ್ಸ್ಗಳಲ್ಲಿ ಅಥವಾ ನೀವು ಪ್ರಾಬ್ಲಮ್ಸಲ್ಲಿ ಹೆಂಗಿರುತ್ತೆ ಅಂತ ಅಂದರೆ, ನಿಮಗೆ ಈ ಎಲಿಮೆಂಟ್ಸ್ಗಳನ್ನ ಕೊಡ್ತಾರೆ. ಸೊ ಈ ಎಲಿಮೆಂಟ್ಸ್ಗಳನ್ನ ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂತಹ ಡ್ರೈವರ್ಸ್ಗಳ ಬಗ್ಗೆ ಹೇಳ್ತಾರೆ. ಸೊ ನೀವೇನು ಮಾಡಬೇಕಾಗತ್ತೆ, ಈ ಒಂದು ನಂಬರ್ ಆಫ್ ಡ್ರೈವರ್ಸ್ ಏನಿರುತ್ತೋ ಆ ಡ್ರೈವರ್ಸ್ನ ಬೇಸಾಗಿ ಇಟ್ಕೊಂಡು ಏನು ಮಾಡಬೇಕಾಗತ್ತೆ, ನೀವು ನಿಮ್ಮ ಕಾಸ್ಟ್ ಆಫ್ ದ ಆ್ಯಕ್ಟಿವಿಟಿನ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ಅದನ್ನು ನಾನು ನಿಮಗೆ ವಿತ್ ಎಕ್ಸಾಂಪಲ್ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸಿಕೊಡ್ತೀನಿ. ಸೊ ಯಾವ ರೀತಿ ಈ ಒಂದು ಕಾಸ್ಟು ಮತ್ತು ಕಾಸ್ಟ್ ಡ್ರೈ ಆ್ಯಕ್ಟಿವಿಟಿ ಮತ್ತು ಕಾಸ್ಟ್ ಡ್ರೈವರ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಒಂದು ಆರ್ಗನೈಸೇಷನಲ್ಲಿ ಅಂತ. ಸೊ ವಾಟ್ ಎಕ್ಸಾಕ್ಟ್ಲಿ ಮೇಜರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಬಿ ಸಿ? ಇಟ್ ಪ್ರೊವೈಡ್ಸ್ ಎನಫ್ ಗೈಡ್ ಟು ಕ್ವಾಲಿಟಿ ಆಫ್ ಇನ್ಫಾರ್ಮೇಶನ್ ಟು ಡಿಸೈನ್ ಅ ಕಾಸ್ಟಿಂಗ್ ಸಿಸ್ಟಮ್. ಅಂದರೆ ಅರ್ಥ ಏನು, ಒಂದು ಕಾಸ್ಟಿಂಗ್ ಸಿಸ್ಟಮ್ನ ಯಾವ ರೀತಿ ಒಂದು ಕ್ವಾಲಿಟೇಟಿವ್ ಆಗಿ ಕೊಡಬೇಕು ಅಂತನ್ನೋದನ್ನು ನಿಮ್ಮ ಎ ಬಿ ಸಿ ಸಿಸ್ ಟೆಕ್ನಿಕ್ ಹೇಳ್ಕೊಡುತ್ತಂತೆ. ಸೆಕೆಂಡು, ಕಾಸ್ಟ್ ಬಿಹೇವಿಯರ್ ಪ್ಯಾಟರ್ನ್ಸ್ ಯಾವ ರೀತಿ ಚೇಂಜಸ್ ಆಗುತ್ತೆ ಟೈಮ್ ಟು ಟೈಮು, ಅಥವಾ ಎಲಿಮೆಂಟ್ ಟು ಎಲಿಮೆಂಟ್, ಆ್ಯಕ್ಟಿವಿಟಿ ಟು ಆ್ಯಕ್ಟಿವಿಟಿ, ಸೊ ಯಾವ ರೀತಿ ಚೇಂಜಸ್ ಆಗುತ್ತೆ ಅಂತ ನೀವು ನೀಟಾಗಿ ಅರ್ಥ ಮಾಡ್ಕೊಳ್ತಾ ಹೋಗ್ಬೋದು. ದೆನ್ ಕಾಸ್ಟ್ ಡ್ರೈವರ್ಸ್ ನೀಡ್ ಟು ಬಿ ಐಡೆಂಟಿಫೈಡ್ ಅಂತ. ಸೊ ನಿಮ್ಮ ಕಾಸ್ಟ್ ಡ್ರೈವರ್ಸ್ನ ಏನು ಮಾಡಬೇಕಾಗುತ್ತೆ, ನಿಮ್ಮ ಎ ಬಿ ಸಿ ಟೆಕ್ನಿಕಲಿ ಐಡೆಂಟಿಫೈ ಮಾಡಬೇಕಾಗತ್ತೆ. ನಾವು ಕ್ವಶನ್, ಆಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗ್ ಸಿಸ್ಟಮ್ನ ಯಾವ ರೀತಿ ಡೆವಲಪ್ ಮಾಡಬೇಕು? ಸೇ ಫಾರ್ ಎಕ್ಸಾಂಪಲ್, ಇವತ್ತು ನಂದು ಒಂದು ಆರ್ಗನೈಸೇಷನ್ ಇದೆ, ಇವತ್ತು ನಾನು ಎ ಬಿ ಸಿ ಸಿಸ್ಟಮ್ನ ನಾನು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀನಿ. ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀನಿ ಅಂತಂದರೆ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕು, ಯಾವ ರೀತಿ ನಾನು ಕಾಸ್ಟನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಸೊ ಸ್ಟೆಪ್ ನಂಬರ್ ಒನ್, ಇಟ್ ಸೇಸ್ ಐಡೆಂಟಿಫೈ ದ ಮೇನ್ ಆ್ಯಕ್ಟಿವಿಟೀಸ್ ಪರ್ಫಾರ್ಮ್ಡ್ ಇನ್ ದ ಆರ್ಗನೈಸೇಷನ್. ಅಂದರೆ ಅರ್ಥ ಏನು, ಒಂದು ಪ್ರಾಡಕ್ಟ್ನ ಡೆವಲಪ್ ಮಾಡೋದಕ್ಕೆ ಯಾವ್ಯಾವುದು ಮೇನ್ ಮೇನ್ ಆ್ಯಕ್ಟಿವಿಟೀಸ್ಗಳನ್ನ ಇನ್ವಾಲ್ವ್ ಮಾಡ್ಕೊಂಡಿದ್ದೀರಾ, ಸೊ ಅದನ್ನು ಏನು ಮಾಡಬೇಕಾಗತ್ತೆ ನೀವು ಹೇಳಬೇಕಾಗತ್ತೆ. ಸೆಕೆಂಡ್, ಐಡೆಂಟಿಫೈ ದ ಫ್ಯಾಕ್ಟರ್ ವಿಚ್ ಇನ್ಫ್ಲುಯೆನ್ಸ್ ದ ಕಾಸ್ಟ್ ಆಫ್ ಈಚ್ ಆ್ಯಕ್ಟಿವಿಟಿ, ದಟ್ ಈಸ್ ಕಾಸ್ಟ್ ಡ್ರೈವರ್. ಏನೇನು ಆ್ಯಕ್ಟಿವಿಟೀಸ್ಗಳು ನೀವು ಐಡೆಂಟಿಫೈ ಮಾಡಿದ್ರಾ, ಆ ಆ್ಯಕ್ಟಿವಿಟೀಸ್ಗಳಿಗೆ ಯಾವ್ಯಾವುದು ಸಂಬಂಧಪಟ್ಟಂತಹ ಕಾಸ್ಟ್ ಡ್ರೈವರ್ಸ್ಗಳು ಏನೇನಿದೆ, ಆ ಕಾಸ್ಟ್ ಡ್ರೈವರ್ಸ್ಗಳನ್ನ ಏನು ಮಾಡಬೇಕಾಗತ್ತೆ ನೀವು, ಸೊ ಐಡೆಂಟಿಫೈ ಮಾಡಬೇಕಾಗತ್ತೆ. ಥರ್ಡ್ ಸ್ಟೆಪ್, ಕಲೆಕ್ಟ್ ಆ್ಯಕ್ಯುರೇಟ್ ಡಾಟಾ ಆನ್ ಡೈರೆಕ್ಟ್ ಲೇಬರ್ ಮೆಟೀರಿಯಲ್ ಆ್ಯಂಡ್ ಓವರ್ ಹೆಡ್ ಕಾಸ್ಟ್.
ಸೊ ಆಕ್ಚುಲ್ ಡಾಟಾ ತೊಗೊಂಡ್ಬಿಡಿ, ಯಾವುದು ಡೈರೆಕ್ಟ್ ಲೇಬರ್ಗೆ ಎಷ್ಟು, ಡೈರೆಕ್ಟ್ ಮೆಟೀರಿಯಲ್ಗೆ ಎಷ್ಟು, ಓವರ್ ಹೆಡ್ ಕಾಸ್ಟ್ಗೆ ಎಷ್ಟು ಅಂತ. ಆ್ಯಂಡ್ ದ ಫೋರ್ತ್ ಇಂಪಾರ್ಟೆಂಟ್ ಸ್ಟೆಪ್ ಇಸ್ ಎಸ್ಟಾಬ್ಲಿಷ್ ದ ಡಿಮ್ಯಾಂಡ್ ಮೇಡ್ ಬೈ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಆನ್ ಆಕ್ಟಿವಿಟೀಸ್ ಯೂಸಿಂಗ್ ದ ಕಾಸ್ ಡ್ರೈವರ್ಸ್ ಆಸ್ ಅ ಮೆಷರ್ ಆಫ್ ಡಿಮ್ಯಾಂಡ್ ಅಂತ. ಸೊ ಇಲ್ಲಿ ಏನು ಮಾಡ್ತೀರಾ ಅಂತಂದ್ರೆ ನೀವು ಕಾಸ್ ಡ್ರೈವರ್ ರೇಟನ್ನು ಕ್ಯಾಲ್ಕುಲೇಟ್ ಮಾಡ್ತೀರಾ. ಸೊ ಅದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ವಿತ್ ಎಕ್ಸಾಂಪಲ್ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಆ್ಯಂಡ್ ಲಾಸ್ಟ್ಲಿ ಟ್ರೇಸ್ ದ ಕಾಸ್ಟ್ ಆಕ್ಟಿವಿಟೀಸ್ ಟು ಪ್ರಾಡಕ್ಟ್ ಅಕಾರ್ಡಿಂಗ್ ಟು ಅ ಪ್ರಾಡಕ್ಟ್ಸ್ ಡಿಮ್ಯಾಂಡ್ ಫಾರ್ ಈಚ್ ಆಕ್ಟಿವಿಟಿ. ಸೊ ಇಷ್ಟು ಐದು ಸ್ಟೆಪ್ಸ್ನ ಒಂದು ಆರ್ಗನೈಸೇಷನು ಫಾಲೋ ಮಾಡಬೇಕಾಗತ್ತೆ. ಸೊ ಏನು ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಕಾಸ್ಟ್ಗೆ ನೀವೇನು ಮಾಡಬೇಕಾಗತ್ತೆ, ನೀವು ಕಾಸ್ಟ್ನ ಕ್ಯಾಲ್ಕುಲೇಟ್ ಮಾಡಬೇಕಂತ. ಸೊ ಸೇಮ್ ಇಂಪ್ಲಿಮೆಂಟೇಷನ್ ಸ್ಟೆಪ್ ನಾನು ಆವಾಗಲೇ ಏನು ಹೇಳಿದೆ, ಸೊ ಅದೇ ಕಾನ್ಸೆಪ್ಟ್ಸ್ಗಳನ್ನ ಇನ್ನೊಂದ್ಸಲಿ ಹೇಳಿದಾರೆ ಇಲ್ಲಿ. ಅದಾದಮೇಲೆ ಲಾಸ್ಟ್ ಕಾನ್ಸೆಪ್ಟ್ ಏನು ಅಂತ ಅಂದರೆ, ಒಂದು ಆರ್ಗನೈಸೇಷನಲ್ಲಿ ಒಂದು ಕಾಂಪಿಟೇಟಿವ್ ಅಡ್ವಾಂಟೇಜ್ನ ತಗೊಳ್ಬೇಕು ಅಂತ ಅಂದರೆ, ಸೊ ಯು ನೀಡ್ ಟು ಕಾನ್ಸಂಟ್ರೇಟ್ ಇನ್ ದೀಸ್ ಎಲಿಮೆಂಟ್ಸ್. ಒನ್ ಇಸ್ ವಿಚ್ ಪ್ರಾಡಕ್ಟ್ ಶುಡ್ ಬಿ ಪ್ರಮೋಟ್, ವಿಚ್ ಕಸ್ಟಮರ್ಸ್ ಆರ್ ಪ್ರಾಫಿಟಬಲ್, ಹೌ ಶುಡ್ ವಿ ಮೆಷರ್ ದ ಪರ್ಫಾರ್ಮೆನ್ಸ್, ವಿಚ್ ಡಿಸ್ಟ್ರಿಬ್ಯೂಷನ್ ಚಾನಲ್ ಶುಡ್ ವಿ ಯೂಸ್, ವಾಟ್ ಪ್ರೈಸಸ್ ಶುಡ್ ಬಿ ಸೆಟ್. ಸೊ ನೀವು ಆನ್ಸರ್ಸ್ನ ಈ ಎಲ್ಲ ಕ್ವಶನ್ಸ್ಗಳಿಗೂ ಹುಡ್ಕಿದ್ರೆ ಆಟೋಮೆಟಿಕಾಗಿ ಏನಾಗುತ್ತೆ, ನಿಮ್ಮ ಒಂದು ಕಾಂಪಿಟೇಟಿವ್ ಅಡ್ವಾಂಟೇಜ್ ಅಂತ ನಾವೇನು ಕರಿತೀವಿ, ಸೊ ಅದನ್ನು ಗೇನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಇಷ್ಟು ನಾನು ನಿಮಗೆ ಕಳಿಸಿರುವಂತಹ PPT ಸ್ಲೈಡ್ಸಲ್ಲಿ ಇರುವಂತಹ ಇನ್ಫಾರ್ಮೇಷನು. ಇದನ್ನು ಬಿಟ್ಟು ನಾನು ನಿಮಗೆ ಎರಡು ವಿಚಾರಗಳನ್ನ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಅಪ್ಕಮಿಂಗ್ ವಿಡಿಯೋಸಲ್ಲಿ. ಒಂದು ಬಂದು ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ತಗೊಂಡು ಯಾವ ರೀತಿ ನಿಮ್ಮ ABC ಕಾಸ್ಟಿಂಗ್ ಸಿಸ್ಟಮ್ ಅನ್ನೋದು ವರ್ಕ್ ಆಗುತ್ತೆ ಅನ್ನೋದನ್ನು ವಿತ್ ಒಂದು ಇಲ್ಲಿಸ್ಟ್ರೇಷನ್ನ ತಗೊಂಡು ಮಾಡಿ ತೋರಿಸ್ತೀನಿ. ಎರಡನೇದು ಬಂದು ನಾನು ನಿಮಗೆ ಒಂದು ವಿಡಿಯೋನ ಕಳಿಸ್ತೀನಿ, ಸೊ ಆ ವಿಡಿಯೋದನ್ನ ನೀವು ನೋಡಿ. ಸೊ ಆ ವಿಡಿಯೋದಲ್ಲಿ ನಿಮಗೆ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಯಾವ ರೀತಿ ನಿಮಗೆ ಈ ABC ಕಾಸ್ಟಿಂಗ್ ಸಿಸ್ಟಮ್ ಅನ್ನೋದು ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ. ಸೊ ಆ ಒಂದು ವಿಡಿಯೋ ಐ ಥಿಂಕ್ ನಿಮಗೆ ABC ಕಾಸ್ಟಿಂಗ್ ಸಿಸ್ಟಮ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿ ನಿಮಗೆ ಹೆಲ್ಪ್ ಮಾಡುತ್ತೆ. ಫೈನ್, ಸೊ ಥ್ಯಾಂಕ್ ಯು ವೆರಿ ಮಚ್.